ಹಲೋ ಎಲ್ರಿಗೂ ನಮಸ್ಕಾರ, ನಾನು ಶ್ರುತಿ. ನಿಮಗೆಲ್ರಿಗೂ ಕನ್ನಡತಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನಮ್ಮನೆಯಲ್ಲೇ ಬಿಟ್ಟಿರುವಂತಹ ಗುಲಾಬಿ ಹೂವುಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನಮ್ಮನೆಯಲ್ಲಿ 4 ಗುಲಾಬಿ ಹೂಗಳು ಬಿಟ್ಟಿರೋದು. ಯಾವಾಗಲೂ ಒಂದೊಂದೇ ಬಿಡ್ತಿತ್ತು, ಈ ಸಲ 4 ಬಿಟ್ಟಿದೆ. ಮಳೆನೂ ಚೆನ್ನಾಗಾಗಿದೆ, ಹಾಗೆಯೇ ಹೂವನ್ನು ಕೂಡ ಚೆನ್ನಾಗಿ ಬಿಟ್ಟಿದೆ. ಅದಕ್ಕೋಸ್ಕರ ಒಂದೇ ಸಲ 4 ಹೂವು ಬಿಟ್ಟಿದೆ. ಯಾವತ್ತೂ ನಾನು ಹೂವನ್ನು ಕಿತ್ತು ದೇವ್ರಿಗೆ ಮಡಿಸ್ತಾ ಇರಲಿಲ್ಲ, ಯಾಕಂದರೆ ನನಗೆ ಗಿಡದಲ್ಲಿ ಹೂವನ್ನು ಕೀಳೋದು ಅಂದರೆ ಇಷ್ಟ ಆಗೋದಿಲ್ಲ. ಗಿಡದಲ್ಲಿ ಇದ್ದು ಹೂವನ್ನು ನೋಡೋಕ್ಕೆ ನನಗೆ ತುಂಬಾ ಖುಷಿಯಾಗಿರುತ್ತೆ. ಅದೆಷ್ಟೇ ಹೂವು ಇದ್ದರೂ ಗಿಡದಲ್ಲಿ ಕೀಳೋದಕ್ಕೆ ಮನಸ್ಸೇ ಬರೋದಿಲ್ಲ ನನಗೆ. ಆದರೆ ನನಗೆ ಇವತ್ತು ಅನ್ನಿಸ್ತಾ ಇತ್ತು, ನಮ್ಮನೆಯಲ್ಲೇ ಬಿಟ್ಟಿರೋ ಹೂವುಗಳನ್ನ ಕಿತ್ಕೊಂಡು ದೇವ್ರಿಗೆ ಪೂಜೆಗೆ ಮಾಡ್ಸೋಣ ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ 3 ಹೂವುಗಳನ್ನ ಕಿತ್ತು ದೇವ್ರಿಗೆ ಪೂಜೆಗೆ ಅಂತ ಇಟ್ಟಿದ್ದೆ ನಾನು. ಫಸ್ಟ್ ಟೈಮ್ ನನಗೆ ಅನಿಸಿದ್ದು ದೇವ್ರಿಗೆ ಹೂವು ಮಾಡಿಸ್ಬೇಕು ಈ ಹೂವುಗಳನ್ನ ಕಿತ್ತು ಅಂತ. ನಾನಿವತ್ತು ಎದ್ದಾಗ ಆಲ್ರೆಡಿ 5:45 ಆಗೋಗ್ಬಿಟ್ಟಿತ್ತು. ಬೇಗ ಎದ್ದೇಳ್ಬೇಕು ಅಂದ್ಕೊಂಡೆ, ಆದರೆ ಎದ್ದೇಳೋಕ್ಕಾಗಲಿಲ್ಲ, ಲೇಟಾಗಿ ಹೋಗ್ಬಿಟ್ಟಿತ್ತು. 5:30 ಎದ್ದು ಬ್ರಷ್ ಮಾಡಿ, ಬಾಗಿಲೊರೆಸಿ, ರಂಗೋಲಿ ಬಿಟ್ಟು, ಹೂವು ಇಟ್ಟು, ಇವಾಗ ನಾನು ಒಳಗಡೆಗೆ ಬಂದು ಟೈಮ್ ನೋಡಿದೆ, ಇನ್ನು 5 ನಿಮಿಷ ಆಯ್ತು 6 ಗಂಟೆಗೆ. ಬೇಗ ಅಡುಗೆ ಮನೆಗೆ ಹೋಗಿ ತಿಂಡಿ ಮಾಡೋಣ ಅಂತ ಹೇಳಿ ಇವಾಗ ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಡುಗೆ ಮನೆಗೆ ಬಂದ ತಕ್ಷಣ ನಾನು ಫಸ್ಟ್ ಕೆಲಸ ಮಾಡೋದೇ ಬಿಸಿನೀರು ಕಾಯಿಸೋದು. ಬಿಸಿನೀರನ್ನ ಕಾಯೋಕ್ಕೆ ಇಟ್ಟ ಮೇಲೆ ನನ್ನ ಮುಂದಿನ ಕೆಲಸಗಳನ್ನ ನಾನು ಮಾಡ್ಕೊತಾ ಇರ್ತೀನಿ. ಇವತ್ತು ನಾನು ತಿಂಡಿನ ನಮ್ಮನೆಯಲ್ಲಿ ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಕೊಂಡೆ. ನನಗಂತೂ ಜಾಸ್ತಿ ತಿನ್ನಬೇಕಂತ ಅನ್ನಿಸ್ತಾ ಇತ್ತು ಬಿಸಿಬೇಳೆಭಾತ್ನ. ನಮ್ಮನೆಯಲ್ಲಿ ನಮ್ಮನೆಯವ್ರು ಬಿಸಿಬೇಳೆಭಾತ್ ತಿನ್ನಲ್ಲ, ಅದಕ್ಕೆ ನಮ್ಮನೇಲಿ ಮಾಡೋದೇ ಇಲ್ಲ. ತಿಂಗಳಾನ್ಗಟ್ಟಲೆ ಆಗೋಗ್ಬಿಟ್ಟಿತ್ತು. ಇವತ್ತು ರಾತ್ರಿ ಕೇಳಿದೆ ನಾನು ನಾಳೆ ಬಿಸಿಬೇಳೆಭಾತ್ ಮಾಡಲಾ ಅಂತ. ಹ್ಞೂ ಅಂದರು. ಹಂಗೆ ಅಂದಿದ ತಕ್ಷಣವೇ ಹೋಗಿ ತರಕಾರಿ ತೊಗೊಂಡು ಬಂದು ಬೆಳಗ್ಗೆ ಎದ್ದು ಇವಾಗ ಬಿಸಿಬೇಳೆಭಾತ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬೀನ್ಸು, ಕ್ಯಾರೆಟು ಮತ್ತು ಒಂದು ಗೆಡ್ಡೆಕೋಸನ್ನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಬಟಾಣಿ, ಸ್ವಲ್ಪ ಚಿಲುಕ್ಸಿರೋವಂಥ ಅವರೆಕಾಳು ಹಾಕಿದ್ದೀನಿ. ನಾನು ಅಂದ್ಕೊಂಡೆ ಚಿಲುಕ್ಸಿರೋ ಅವರೆಕಾಳು ಹಾಕಿ ಬಿಸಿಬೇಳೆಭಾತ್ ಮಾಡೋಣ ಅಂತ, ಆದರೆ ನಮ್ಮ ಮನೆಯವರು ಬೇಡ ತರಕಾರಿ ಹಾಕಿ ಮಾಡೋದ್ರು. ಸೊ ಅದಕ್ಕೆ ನನ್ನ ಖುಷಿಗೋಸ್ಕರ ನಾನು ಸ್ವಲ್ಪ ಚಿಲುಕ್ಸಿರೋ ಅವರೆಕಾಳನ್ನ ಹಾಕಿದ್ದೀನಿ. ತರಕಾರಿ ತರಕ್ಕೆ ಹೋದಾಗ ಚಿಲುಕ್ಸಿರೋ ಅವರೆಕಾಳು ಇತ್ತು, ಇದಕ್ಕೋಸ್ಕರನೇ ತಂದೆ, ಬಟ್ ಅವ್ರು ಬೇಡ ಅಂದ್ರಂತ ಇವಾಗ ನನಗೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಎಲ್ಲ ತರಕಾರಿಗಳನ್ನೂ ಕುಕ್ಕರ್ಗೆ ಹಾಕಿ ಅಕ್ಕಿ, ಬೇಳೆ ಮತ್ತು ಈರುಳ್ಳಿ, ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಎಲ್ಲನೂ ಹಾಕಿ ಒಂದು ವಿಷಲ್ನ ಹಾಕಿಸ್ಕೊತೀನಿ. ಇದಕ್ಕೆ ನಾನು ಟೊಮೊಟೊ ಹಾಕೋದನ್ನೇ ಮರ್ತುಬಿಟ್ಟಿದ್ದೀನಿ. ನಾನು ವಿಡಿಯೋ ಎಡಿಟ್ ಮಾಡುವಾಗ ನೋಡ್ತಾ ಇದ್ದೀನಿ, ಟೊಮೊಟೊನೇ ಹಾಕಿಲ್ವಲ್ಲ ನಾನು ಅಂತ ಹೇಳಿಬಿಟ್ಟು. ಆದರೂ ಟೇಸ್ಟ್ ಅಂತೂ ಚೆನ್ನಾಗಿತ್ತು, ನನಗೆ ಗೊತ್ತೇ ಇಲ್ಲ ಇದುವರೆಗೂ ನಾನು ವಿಡಿಯೋ ಎಡಿಟ್ ಮಾಡೋವರೆಗೂ ಟೊಮೊಟೊ ಹಾಕೇ ಇಲ್ಲ ನಾನು ಅಂತ ಹೇಳಿಬಿಟ್ಟು. ಇವಾಗ ಅದಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟನ್ನು ನಾನು ಇವಾಗ ಹಾಕ್ತಾ ಇದ್ದೀನಿ. ಇದರ ರೆಸಿಪಿ ಅಂತ ನಾನೇನು ತೋರಿಸ್ತಿಲ್ಲ, ಯಾಕಂದರೆ ಎಲ್ರಿಗೂ ಕಾಮನ್ ಆಗಿ ಇದು ರೆಸಿಪಿ ಬಂದೇ ಬರುತ್ತೆ, ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅಂತ ಹೇಳಿ. ಅದಕ್ಕೋಸ್ಕರ ನಾನು ಇದನ್ನೇನು ಹಾಗೆ ಜನರಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಷ್ಟೇ ಹಾಕಿದ್ದೀನಿ ಅಂತ ಏನಿಲ್ಲ, ಕೆಲವರು ಅವ್ರವ್ರ ಟೇಸ್ಟಿಗೆ ಅನುಗುಣವಾಗಿ ಅವರು ಮಾಡ್ಕೊತಾರೆ. ಇವಾಗ ನಾನು ವಿಷಲ್ ಹಾಕ್ಸೋಕ್ಕೆ ಅಂತ ಇಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಹಾಲನ್ನ ಕಾಯೋದಕ್ಕೆ ಅಂತ ಇಟ್ಬಿಟ್ಟು ಇವಾಗ ಕಸ ಗುಡಿಸಿ ಮನೆ ಒರೆಸೋಣ ಅಂತ ಬಂದಿದ್ದೀನಿ. ಯಾಕಂದರೆ ಶುಕ್ರವಾರ ಬೆಳಗ್ಗೆ ಬೇಗನೆ ಪೂಜೆ ಮಾಡಿ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಪೂಜೆ ಮಾಡಿ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ಎಲ್ಲ ಕೆಲಸಗಳನ್ನೂ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡೆ, ಆದರೆ ಲೇಟೇ ಆಗೋಗ್ತು. ಮನೆ ಒರೆಸಿ ಎಲ್ಲ ಬರೋ ಅಷ್ಟರೊಳಗೆ ವಿಷಲ್ ಕೂಡ ಇಳಿದಿದೆ. ಇವಾಗ ಇದಕ್ಕೆ ನಾನು ಒಗ್ಗರಣೆನ ಹಾಕ್ತಾ ಇದ್ದೀನಿ. ಬಿಸಿಬೇಳೆಭಾತ್ಗೆ ನಾನು ಇಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಎಣ್ಣೆನಲ್ಲೂ ಮಾಡ್ಬೋದು, ಆದರೆ ನನಗೆ ತುಪ್ಪ ಜಾಸ್ತಿ ಇಷ್ಟ ಆಗೋದ್ರಿಂದ ನಾನು ತುಪ್ಪದಲ್ಲಿ ಒಗ್ಗರಣೆನ ಮಾಡ್ತಾ ಇದ್ದೀನಿ. ಒಗ್ಗರಣೆ ಮಾಡೋದಕ್ಕೆ ಚಿಕ್ಕದು ಪ್ಯಾನ್ನ ಇಟ್ಟಿದ್ದೆ ನಾನು, ಅದರಲ್ಲಿ ಜಾಗ ಬೇರೆ ಶಾರ್ಟೇಜ್ ಆಗಿಬಿಟ್ಟಿತ್ತು. ಆವಾಗ ಹಾಗೆ ಸ್ವಲ್ಪ ಸ್ವಲ್ಪ ಬಾಡಿಸ್ಕೊಂಡು ಸ್ಪೂನಲ್ಲಿ ಸರಿಸಿ ಒಗ್ಗರಣೆನ ಮಾಡ್ತಾ ಇದ್ದೀನಿ. ದೊಡ್ಡದ್ರಲ್ಲೇ ಮಾಡ್ಬೋದಿತ್ತು, ಆದರೆ ನನಗೆ ಇಷ್ಟೇ ಸಾಕು, ಚಿಕ್ಕದ್ರಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಚಿಕ್ಕದ್ರಲ್ಲೇ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಹೇಗೆ ಸ್ವಲ್ಪ ಅಡ್ಜಸ್ಟ್ ಮಾಡೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಒಂದು ಕಡೆ ಒಗ್ಗರಣೆಗಿಟ್ಬಿಟ್ಟು ಇವಾಗ ನಾನು ಬೆಂದಿರುವಂತಹ ಅನ್ನ ತರಕಾರಿಗೆ ಇವಾಗ ಬಿಸಿ ನೀರು ಹಾಕಿ ಅದನ್ನು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಹುಣಸೆ ರಸನ ಬಿಡ್ತಾ ಇದ್ದೀನಿ. ಎಷ್ಟು ಹುಣಸೆ ರಸ ಬೇಕು ಅಷ್ಟನ್ನು ಬಿಟ್ಟು ಉಪ್ಪು ಹಾಕಿ ಎಲ್ಲ ಟೇಸ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಒಂದು ಹದಕ್ಕೆ ರೆಡಿ ಮಾಡ್ತಾ ಇದ್ದೀನಿ.
ಈ ಕಡೆ ಒಗ್ಗರಣೆ ಏನೋ ಆಗಿದೆ. ಲಾಸ್ಟಲ್ಲಿ ನಾನು ಬಿಸಿಬೇಳೆಬಾತ್ ಪೌಡರ್ನ ಒಗ್ಗರಣೆ ಒಳಗಡೆನೆ ಹಾಕ್ತೀನಿ. ಪೌಡರ್ ಕೂಡ ತುಪ್ಪದಲ್ಲಿ ಈ ರೀತಿ ಎಲ್ಲ ಚೆನ್ನಾಗಿ ರೋಸ್ಟ್ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು, ಡೈರೆಕ್ಟಾಗಿ ಪೌಡ್ರ್ ಹಾಕೋದಕ್ಕಿಂತ ಈ ರೀತಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿರ್ತೀವಲ್ಲ ಅದ್ರ ಜೊತೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗೆಲ್ಲ ರೆಡಿ ಆಯಿತು. ಫೈನಲಿ ನಾನಿವಾಗ ಅನ್ನಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಇದನ್ನು ಒಂದು ರೌಂಡ್ ಚೆನ್ನಾಗಿ ತಿರುಗಿಸಿದ್ರೆ ಆಯಿತು. ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಆದರೆ ನನಗೆ ಎಲ್ಲ ಊಟದಲ್ಲೂ ಕೊತ್ತಂಬರಿ ಸೊಪ್ಪು ಹಾಕೋದು ಅಭ್ಯಾಸ ಆಗಿದೆ, ಹಾಗೆ ನನಗೆ ಇಷ್ಟ ಆಗುತ್ತೆ ಕೂಡ ಕೊತ್ತಂಬರಿ ಸೊಪ್ಪು ಹಾಕೋದಕ್ಕೆ. ಅದಕ್ಕೋಸ್ಕರ ಕೊನೆಯಲ್ಲಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ರೌಂಡ್ ತಿರುಗ್ತೀನಿ. ಇವತ್ತಿನ ಲಂಚ್ ಬಾಕ್ಸ್ಗೆ ನಾನು ಬಿಸಿಬೇಳೆಬಾತ್ ಹಾಕಿದ್ದೀನಿ, ಹಾಗೆ ಅದಕ್ಕೆ ನಂಚ್ಕೊಳ್ಳೋಕ್ಕೆ ಬುದ್ಧಿಕಾರ ಮತ್ತು ಇನ್ನೊಂದು ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಕಜ್ಜಾಯ ಮತ್ತು ಇನ್ನೊಂದು ಸ್ವೀಟ್ ಪೂರಿನ ಹಾಕಿದ್ದೀನಿ. ಅದು ಎರಡು ಹಾಟ್ ಚಿಪ್ಸಲ್ಲಿ ತಂದಿದ್ದು, ಮನೆಯಲ್ಲಿ ಮಾಡಿರೋದಂತೂ ಅಲ್ಲ. ಇವತ್ತು ನಿರೀಕ್ಷನ್ನ ಸ್ಕೂಲಿಗೆ ಬಿಡೋದಕ್ಕೆ ನಮ್ಮ ಮನೆಯವರೇ ಹೋದರು, ಅದಕ್ಕೆ ನನಗೆ ತುಂಬಾ ಟೈಮ್ ಸೇವ್ ಆಯಿತು. ಅವಳನ್ನು ಬಿಟ್ಟು ಬರೋಷ್ಟೊಳಗೆ ನನಗೆ ಅರ್ಧ ಗಂಟೆ ಆಗೋಗ್ಬಿಡ್ತಿತ್ತು. ಆ ಟೈಮಲ್ಲಿ ನಾನು ಬೇಗ ಬೇಗ ಇವತ್ತು ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮಾಡ್ತಾ ಇದ್ದೀನಿ. 8:00 ನಂದು ಪೂಜೆ ಕೂಡ ಆಗೋಗಿತ್ತು. ಪೂಜೆಗೆ ಇವತ್ತು ನಮ್ಮನೆ ಹೂವನ್ನೇ ಮಡಿಸಿದ್ದೀನಿ. 3 ಹೂವನ್ನ ಕಿತ್ಕೊಂಡು ಬಂದು ಒಂದು ಕಲಸಕ್ಕೆ ಮಡಿಸಿದ್ದೀನಿ, ಇನ್ನೊಂದು ಇನ್ನೆರಡು ದೇವ್ರಿಗೆ ಅಂತ ಮಡಿಸಿದ್ದೀನಿ. ಹಾಗೆ ರಾತ್ರಿನೇ ಹೂವು ತೊಗೊಂಡು ಬರುವಾಗ ಕಮಲದ ಹೂವು ಇತ್ತು. ಕಮಲದ ಹೂವು ಲಕ್ಷ್ಮಿಗೆ ತುಂಬ ಪ್ರಿಯ ಅಲ್ವಾ, ಅದಕ್ಕೋಸ್ಕರ ನಾನು ತೊಗೊಂಡು ಬಂದು ಮಡಿಸಿದ್ದೀನಿ. ನಾನು ಹೂವು ತರೋದಕ್ಕೆ ಹೋದಾಗ ಎಷ್ಟು ಥರದ ಹೂವುಗಳಿರುತ್ತೆ ಅಷ್ಟು ಥರದ್ದನ್ನು ನಾನು ತೊಗೊಂಡು ಬರ್ತೀನಿ. ಇದೇ ತರಬೇಕು ಅದೇ ತರಬೇಕಂತ ಏನಿಲ್ಲ, ನನಗೆ ಎಲ್ಲ ಥರದ ಹೂವುಗಳನ್ನೂ ಇಟ್ಟು ದೇವ್ರಿಗೆ ಪೂಜೆ ಮಾಡೋದಂದರೆ ಇಷ್ಟ. ಒಂದೊಂದು ದಿನ ಮಲ್ಲಿಗೆ ಹೂವು ಮಡಿಸಿರ್ತೀನಿ, ಒಂದೊಂದು ದಿನ ಈ ರೀತಿ ಸೇವಂತಿಗೆ ಹೂವು ಹಾಕಿರ್ತೀನಿ. ಹೀಗೆ ನನಗೆ ಮಾರ್ಕೆಟಲ್ಲಿ ಯಾವ ಥರ ಹೂವುಗಳಿರುತ್ತೆ ಆ ಥರದ್ದನ್ನು ತೊಗೊಂಡು ಬಂದು ಮಡಿಸ್ತೀನಿ. ಗುಲಾಬಿ ಹೂವು ಮಡಿಸ್ತೀನಿ, ಹಾಗೆ ಕಲರ್ ಕಲರ್ದು ಸೇವಂತಿಗೆ ಕೂಡ ಬರುತ್ತೆ, ಆ ಥರ ಎಲ್ಲ ತೊಗೊಂಡು ಬಂದು ಮಡಿಸ್ತೀನಿ. ಇವತ್ತು ಪೂಜೆ ಕೂಡ ಬೇಗ ಆಗಿದೆ. ಇವತ್ತು ತುಪ್ಪದ ದೀಪ ಹಚ್ತಾ ಇದ್ದೀನಿ ನಾನು. ಶುಕ್ರವಾರ ಅಲ್ವಾ, ಒಂದು ದೀಪ ಕಾಮಾಕ್ಷಿ ದೀಪಕ್ಕೆ ನಾನು ತುಪ್ಪದ ದೀಪನ ಹಚ್ತಾ ಇದ್ದೀನಿ. ನಾನು ಪೂಜೆ ಮಾಡಿ ಮುಗಿಸೋಷ್ಟರೊಳಗೆ ಆಗಲೇ ಮಳೆ ಕೂಡ ಬರ್ತಾ ಇತ್ತು. ಬೆಳಗ್ಗೆಯಿಂದನೇ ಇವತ್ತು ಮಳೆ ಶುರುವಾಗೋಗ್ಬಿಟ್ಟಿತ್ತು. ಇವಾಗ ನನಗೆ ತುಂಬ ಟೈಮ್ ಉಳ್ಕೊಂಡಿದ್ದರಿಂದ ಬೇಗ ತಿಂಡಿನೂ ಕೂಡ ತಿಂತಾ ಇದ್ದೀನಿ. ತಿಂಡಿ ತಿಂದ್ಬಿಟ್ಟೇ ಕಾಫಿ ಕುಡಿಯೋಣ ಅಂತ ಹೇಳಿ ಹಾಗೂ ಕಾಫಿ ಫಸ್ಟೇ ಕುಡಿದ್ಬಿಡೋಣ ಅಂತ ಅಂದ್ಕೊತಾ ಇದ್ದೆ. ಆದರೂ ಬೇಡ, ಇವತ್ತು ಏನಾದರೂ ಆಗಲಿ ತಿಂಡಿ ಫಸ್ಟ್ ತಿನ್ನೋಣ ಅಂತ ಹೇಳಿ ಫಸ್ಟ್ ತಿಂಡಿ ತಿಂದು ಆಮೇಲೆ ಕಾಫಿ ಕುಡಿದು ಇವಾಗ ನಾನು ಸ್ಕೂಲ್ಗೆ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದೀನಿ. ಇನ್ನು ಕೂದಲು ಕೂಡ ಆರಿಲ್ಲ, ಹಾಗೇ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗೋಣ ಅಂತ ಇವಾಗ ರೆಡಿಯಾಗಿದ್ದೀನಿ. ಇದಿನ್ನೂ ರಾತ್ರಿ ಮಾಡಿರೋಂತಹ ವಿಡಿಯೋ. ನನ್ನ ತಮ್ಮ ಮತ್ತು ನನ್ನ ತಮ್ಮ ಹೆಂಡತಿ ಮನೆಗೆ ಬಂದಿದ್ದರು, ಅವನಿಗೆ ಕೆಲಸ ಸಿಕ್ಕಿರೋ ಖುಷಿನಲ್ಲಿ ನಾವು ಕೇಕ್ನ ಕಟ್ ಮಾಡಿಸ್ತಾ ಇದ್ದೀವಿ. ಇಷ್ಟು ದಿನ ಅವನು USAನಲ್ಲಿದ್ದ, ಇಂಡಿಯಾದಲ್ಲಿ ಅವನಿಗೆ ಜಾಬ್ ಆಗಿದೆ. IITನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅವನಿಗೆ ಡೆಲ್ಲಿನಲ್ಲಿ ಜಾಬ್ ಆಗಿದೆ. ಇಂಟರ್ವ್ಯೂ ಅಟೆಂಡ್ ಮಾಡಲಿಕ್ಕೆ ಅಂತ ಬಂದಿದ್ದ. ಫಸ್ಟ್ ರೌಂಡು ಈಗ ಒಂದು 2 ಬಂದು ಅಟೆಂಡ್ ಮಾಡಿ ಹೋಗಿದ್ದ, ಇವಾಗ ಸೆಕೆಂಡ್ ರೌಂಡ್ ಅಟೆಂಡ್ ಮಾಡಿ ಮನೆಗೆ ಬಂದ ಅವಾಗ ಅವನು ಹೇಳ್ದ ಹಿಂಗೆ ನನಗೆ ಕೆಲಸ ಸಿಕ್ಕಿದೆ ಅಂತ. ಆ ಖುಷಿನಲ್ಲಿ ನಾವು ಸೆಲೆಬ್ರೇಷನ್ನ ಮಾಡ್ತಾ ಇದ್ದೀವಿ. ಇಷ್ಟು ದಿನ ಅವನು USAನಲ್ಲಿದ್ದ, ಇವಾಗ ನಮ್ಮ ಹತ್ರನೇ ಬಂದಿರೋದು, ನಮ್ಮ ಇಂಡಿಯಾಗೇ ಬಂದಿರೋದು, ನಮಗಂತೂ ತುಂಬಾ ಖುಷಿಯಾಗಿದೆ. ಇವಾಗ ಸೆಲೆಬ್ರೇಷನ್ನ ನಾವು ಮಾಡ್ತಾ ಇದ್ದೀವಿ. IITನಲ್ಲಿ ಕೆಲಸ ಸಿಗೋದು ಅಷ್ಟು ಸುಲಭದ ಮಾತೇನಲ್ಲ. ಅವನು PhD ಮಾಡಿರೋದು ಚೆನ್ನೈ IITನಲ್ಲಿ. ಅದಾದ ನಂತರ ಅವನು ಪೋಸ್ಟಾಗ್ಗೆ ಅಂತ ಹೇಳಿಬಿಟ್ಟು ಅಮೇರಿಕಾಗೆ ಹೋಗಿ ಇವಾಗ 2 ಇದ್ದು ಮತ್ತೆ ನಮ್ಮ ಇಂಡಿಯಾದಲ್ಲೇ ಕೆಲಸ ಸಿಕ್ಕಿರೋದು ನಮಗಂತೂ ತುಂಬಾ ಖುಷಿ.
ನೆಕ್ಸ್ಟ್ ಇವಾಗ ನಾನು ಒಂದು ಹಳೆ ವಿಡಿಯೋಗೆ ಇಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಹಳೇದಂದರೆ ಒಂದು 3 ದಿನದ ಹಿಂದಿನ ವಿಡಿಯೋ ಅಷ್ಟೇ, ಬುಧವಾರ ಮಾಡಿರುವಂತಹ ವಿಡಿಯೋ ಇದು. ಬುಧವಾರ ರಜಾ ಇದ್ದಿದ್ದರಿಂದ ನಾನು ಸೀರೆ ತರೋದಕ್ಕೆ ಅಂತ ಹೇಳಿ ಚಿಕ್ಕಪೇಟೆಗೆ ಸುದರ್ಶನ್ ಸ್ಯಾರೀಸ್ಗೆ ಹೋಗಿದ್ದೆ. ಅವತ್ತು ಮಾಡಿರೋವಂತಹ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಸೀರೆ ತೊಗೊಂಡು ಬಂದಿದ್ದೀನಿ. ಅದನ್ನು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಯೆಲ್ಲೋ ಕಲರ್ ಸೀರೆನ ನಾನು ತೊಗೊಂಡು ಬಂದಿದ್ದೀನಿ, ಯೆಲ್ಲೋ ಮತ್ತು ಪಿಂಕ್ ಬಾರ್ಡರ್ ಇರುವಂತಹ ಸೀರೆನ. ಈ ಥರ ಪ್ಯಾಟ್ರನ್ ನನ್ನ ಹತ್ರ ಇರಲಿಲ್ಲ, ನನಗೆ ಇದು ತುಂಬಾ ಇಷ್ಟ ಆಯಿತು. ಹಾಗೆ ತುಂಬ ಟ್ರೆಡಿಷ್ನಲ್ ಆಗಿದೆ ಅಂತ ಅನ್ನಿಸ್ತು, ಯಾಕಂದರೆ ಹಳೆ ಕಾಲದಲ್ಲಿ ಇದೇ ರೀತಿ ಪ್ಯಾಟ್ರನ್ಸ್ ಅಲ್ವಾ ಎಲ್ಲ ಬರ್ತಿದ್ದು ಸೀರೆಗಳು. ಅದಕ್ಕೆ ನನಗೆ ತುಂಬಾ ಇಷ್ಟ ಆಗಿ ಸೀರೆನ ಇದನ್ನು ತೊಗೊಂಡು ಬಂದೆ. ನಾನು ತೊಗೊಂಡು ಬಂದಿರೋದು ರೇಷ್ಮೆ ಸೀರೆ, ಹಾಗೆಯೇ ಸಾಫ್ಟಾಗಿ ಕೂಡ ಇದೆ. ಇದನ್ನು ಪೂರ್ತಿಯಾಗಿ ಇವಾಗ ಅಳೆದು ನಾನು ನಿಮಗೆ ತೋರಿಸಲ್ಲ, ಯಾಕಂದರೆ ಹಬ್ಬ ಕುಡಿಸ್ಬೇಕಾಗಿರೋದ್ರಿಂದ ಅದನ್ನೆಲ್ಲ ಅಳೆದು ತೋರಿಸೋದಕ್ಕೆ ನನಗೇನೋ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಹಾಗೇ ತೋರಿಸ್ತಾ ಇದ್ದೀನಿ. ಹಬ್ಬದ ದಿನ ದೇವ್ರಿಗೆ ಉಡಿಸುವಾಗ ನಾನು ಓಪನ್ ಮಾಡ್ತೀನಿ ನೋಡಿ, ಆವಾಗ ನಾನು ನಿಮಗೆ ತೋರಿಸ್ತೀನಿ. ಬ್ಲೌಸ್ ಪೀಸಲ್ಲೂ ಕೂಡ ಇದೇ ರೀತಿ ಬಾರ್ಡ್ರ್ ಇದೆ ಅಂತ ಅಂದ್ಕೊತೀನಿ ನಾನು, ಯಾಕಂದರೆ ಅಂಗಡಿನಲ್ಲಿ ನೋಡಿದ್ದು ನಾನು ಇವಾಗ ಮರ್ತೋಗಿದೆ ನನಗೆ. ಬಟ್ ಬ್ಲೌಸ್ ಪೀಸ್ ಮಾತ್ರ ಪೂರ್ತಿ ಪಿಂಕಿಶಲ್ಲೇ ಇದೆ, ಬಾರ್ಡ್ರು ಕೂಡ ಇದೆ, ಬಟ್ ಬಾರ್ಡ್ರಲ್ಲಿ ಪಿಕಾಕ್ ಇದೆಯೋ ಏನೋ ಇಲ್ಲ ಅಂತ ನಾನು ಮರ್ತಿದ್ದೀನಿ. ಕುಚ್ಚು ಕೂಡ ಹಾಕಿದ್ದಾರೆ ಇದಕ್ಕೆ, ನಾನು ಕುಚ್ಚು ಹಾಕ್ಸೋಂಥ ಅವಶ್ಯಕತೆ ಏನಿಲ್ಲ ಇದಕ್ಕೆ, ಅದರಲ್ಲೇ ಒರಿಜಿನಲಿ ಕುಚ್ಚು ಇದರಲ್ಲೇ ಬಂದಿರೋದ್ರಿಂದ ಅದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ. ನಾನು ಎಕ್ಸ್ಟ್ರಾ ಏನು ಹಾಕ್ಸೋದಕ್ಕೆ ಹೋಗಲ್ಲ. ಸೀರೆ ನಿಮ್ಗೆ ಹೇಗೆ ಅನ್ನಿಸ್ತು, ಚೆನ್ನಾಗಿದೆಯಾ ಏನಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಾವು ಚಿಕ್ಕಪೇಟೆಗೆ ಹೋಗುವಾಗ ಮೆಟ್ರೋದಲ್ಲೇ ಹೋಗಿ ಮೆಟ್ರೋದಲ್ಲೇ ಬಂದಿದ್ದು. ಮೆಟ್ರೋ ಸ್ಟೇಷನಲ್ಲಿ ಇವಾಗ ಏನೋ ಈ ಥರ ಮಿಷನ್ ಬೇರೆ ಇಟ್ಟಿದ್ದಾರಲ್ವ, ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ, ಆದರೆ ನಾವು ಫಸ್ಟ್ ಟೈಮ್ ಯೂಸ್ ಮಾಡಿರೋದು. ನಾವು ಈ ಕಡೆಯಿಂದ ಹೋಗುವಾಗ ಅವ್ರನ್ನ ಅದರೊಳಗಡೆ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ತಾಯಿದ್ರು, ಅಂದರೆ ಅದ್ರ ಪ್ರೈಸೆಲ್ಲ ಹಾಕಿ ಅದನ್ನು ಸೆಟ್ ಮಾಡ್ತಾಯಿದ್ರು. ಆ ಕಡೆಯಿಂದ ಬರುವಾಗೆಲ್ಲ ಆಗೋಗಿತ್ತು. ಇವಾಗ ನನ್ನ ಮಗಳು ನನಗೆ ಏನಾದರೂ ಕೊಡಿಸಿ, ಇದರಲ್ಲಿ ಕೊಡಿಸಿ ಅಂದಳು. ಅದಕ್ಕೆ ಏನೋ ತೊಗೊಂಡಿದ್ದಾಳೆ ಅವ್ಳು, ಕುರ್ಕುರೆ ಏನೋ ಲೇಸೋ ಏನೋ ತೊಗೊಂಡ್ಳು. ಇದೂ ಕೂಡ ನಮಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್. ವಿಡಿಯೋದಲ್ಲೆಲ್ಲ ನೋಡ್ತಿದ್ವಿ ಈ ಥರ ಸ್ಕ್ಯಾನ್ ಮಾಡಿ ಅದರದ್ದು ಹಾಕಿದ್ರೆ ಅದು ಬೀಳುತ್ತೆ ಅಂತ ಹೇಳಿ. ಫಸ್ಟ್ ಟೈಮ್ ನಾವೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು, ಚೆನ್ನಾಗಿದೆ ಅಂತ ಅನ್ನಿಸ್ತು. ನನಗೇನು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಆದರೆ ಮಕ್ಕಳಿಗೆ ಇಷ್ಟ ಇರುತ್ತಲ್ವ ನಾವು ಈ ಥರ ಮಾಡಬೇಕು ತೊಗೋಬೇಕಂತ ಹೇಳಿ. ಅದಕ್ಕೆ ಇವಾಗ ಅವಳಿಗೆ ಕೊಡಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಸ್ಕ್ಯಾನ್ ಮಾಡಿದ್ಮೇಲೆ ನೆಟ್ವರ್ಕ್ ಸಿಕ್ಕಲಿಲ್ಲ ಅದಕ್ಕೆ ಹಂಗೆ ಇನ್ನೊಂದ್ಸಲ ನಾವು ಸ್ಕ್ಯಾನ್ ಮಾಡಿ ತೊಗೊಂಡಿರೋದು. ಚಿಕ್ಕಪೇಟೆಯಲ್ಲಿ ಕೆಳಗಡೆ ಅಂಡರ್ಗ್ರೌಂಡ್ ಇರೋದ್ರಿಂದ ಸ್ವಲ್ಪ ನೆಟ್ವರ್ಕ್ ಇಶ್ಯೂನೂ ಇರುತ್ತಲ್ವ, ಒಂದೊಂದ್ಸಲ ಸಿಗಲ್ಲ. ಇವಾಗ ಬರ್ತಾ ಇದೆ, ನಾನು ಅದನ್ನು ನೀಟಾಗಿ ವಿಡಿಯೋ ಮಾಡ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಅಲ್ಲಿ ಇಟ್ಟಿರೋ ವಸ್ತುಗಳಲ್ಲಿ ನಮ್ಗೆ ಏನು ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟು. ಅಲ್ಲಿ ಅದ್ರ ಮುಂದೆ ಒಂದು ನಂಬರ್ಸ್ನ ಹಾಕಿರ್ತಾರೆ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದೊಂದು ನಂಬರ್ ಅಂತ ಹಾಕಿರ್ತಾರೆ. ಆ ನಂಬರಲ್ಲಿ ಡಿಸ್ಪ್ಲೇನಲ್ಲಿ ಬರ್ತಾ ಇರುತ್ತೆ, ನಾವು ಅದು ಟಚ್ ಸ್ಕ್ರೀನ್ ಆಗಿರೋದ್ರಿಂದ ನಾವಲ್ಲಿ ಆ್ಯಡ್ ಮಾಡಬೇಕು ಫಸ್ಟು. ಆ ನಂತರ ಅಲ್ಲಿ ಆ ನಂಬರ್ನಲ್ಲಿ ಏನಿರುತ್ತೆ ಅದಕ್ಕಿಷ್ಟು ಅಮೌಂಟ್ ಅಂತ ತೋರಿಸುತ್ತೆ, ಆಮೇಲೆ ನಾವು ಅದು ಪ್ರೊಸೀಡ್ ಎಲ್ಲ ಮಾಡಬೇಕಾಗುತ್ತೆ. ಆಮೇಲೆ ಸ್ಕ್ಯಾನರ್ ಕೊಡ್ತಾರೆ, ಸ್ಕ್ಯಾನರ್ನ ನಮ್ಮ ಫೋನಿಂದ ಅದನ್ನು ಸ್ಕ್ಯಾನ್ ಮಾಡಿ ಇಷ್ಟು ಅಮೌಂಟ್ ಎಷ್ಟಿರುತ್ತೆ ಅಷ್ಟನ್ನು ಹಾಕಿದ್ರೆ ಅದು ಮೇಲ್ಗಡೆಯಿಂದ ಬೀಳುತ್ತೆ ಕೆಳಗಡೆ, ಅಷ್ಟೇ. ಇದ್ರದ್ದು ಏನಿಲ್ಲ, ಒಂದೊಂದಕ್ಕೆ ಒಂದೊಂದು ರೇಟು. ಇವಳು ಏನೋ ತೊಗೊಂಡ್ಳು, ಇದಕ್ಕೆ 20 ರೂಪಾಯಿ ಅನ್ಸುತ್ತೆ ಅಷ್ಟೇ, ಬೇರೆ ಇನ್ನೇನೋ ತೊಗೊಳ್ಳಿಲ್ಲ ಅವಳು. ಇವಾಗ ಅದೆಲ್ಲ ಮುಗಿಸಿ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇದಿಷ್ಟು ಇವತ್ತಿನ ವ್ಲಾಗ್. ವ್ಲಾಗ್ ಹೇಗಿತ್ತಂತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಎಲ್ಲರೂ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.